Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಸರ್, ಅನೇಕಾನಂತವ ಬುಲೆಟ್ ಫೈರ್ ಆಗಕ್ಕೂ ಮುಂಚೆ ನಡೆದಿದ್ದೆಲ್ಲ ನೆನಪಾಯ್ತಾ ಅಂತ ಕೇಳಿದ್ಲು. ಆಗೇನಾಗಿತ್ತು? ನಂಗೆ ಗೊತ್ತಿಲ್ಲ ಸರ್, ಅದೇನು ಅಂತ ನಂಗೆ ಅರ್ಥನೂ ಆಗ್ಲಿಲ್ಲ. ಅವಳು ಯಾಕೆ ಹಂಗೆ ಕೇಳಿದ್ಲೋ ಏನೋ, ಆದ್ರೆ ಅವಳಿಗೆ ಅನುಮಾನ ಬರ್ದಿರೋ ತರ ಉತ್ತರ ಕೊಟ್ಬಿಟ್ಟು ಬಂದೆ. ನೀವು ಮ್ಯಾನೇಜ್ ಮಾಡಿದ್ರಿ ಅಲ್ವಾ? ಅನಿಕಂಗೆ ಡೌಟ್ ಬಂದಿಲ್ಲ ತಾನೆ? ಇಲ್ಲ ಸರ್, ಅವಳಿಗೆ ಡೌಟ್ ಬಂದಿರಕ್ಕಿಲ್ಲ. ನಾನಂತೂ ಫುಲ್ ಕಾನ್ಫಿಡೆಂಟ್ ಆಗೇ ಇದ್ದೆ ಸರ್. ಅವಳು ಮಾತ್ರ ನನ್ನ ನೋಡಿ ಶ್ಯಾನನೆ ಭಯ ಪಡ್ತಿದ್ಲು, ಶ್ಯಾನನೆ ಗಾಬರಿ ಆಗಿದ್ಲು. ಅವಳಲ್ಲಿ ನನ್ ತವ ಏನೋ ತಿಳ್ಕೋಬೇಕು ಅಂತ ಕುತೂಹಲ ಕಾಣಿಸ್ತಿತ್ತು. ಇದ್ರಲ್ಲಿ ಬೇರೆನೆ ಏನೋ ವಿಷಯ ಐತೆ ಸರ್. ಬೇರೆ ವಿಷಯನ? ಹಾಗಾದ್ರೆ ಏನು ಅಂತ ಗೊತ್ತಿಲ್ಲ ಸರ್, ಆದ್ರೆ ಇಲ್ಲಿ ಏನೋ ಸರಿ ಇಲ್ಲ ಅನಿಸ್ತೈತೆ. ಅದೇನು ಅಂತ ನಾವು ತಿಳ್ಕೋಬೇಕು ಸರ್. ಹೇಗ್ ತಿಳ್ಕೊಂತೀರಾ ಕಂಬ್ಳಿ ಅವ್ರೆ? ಅನಿಕನ್ ಹತ್ರನು ಕೇಳಕ್ಕಾಗಲ್ಲ ಸರ್. ಅದಕ್ಕೆ ನಾನೊಂದು ಯೋಚನೆ ಮಾಡಿದೀನಿ. ನಾನು ಇನ್ನೂ ಒಂದ್ ಸ್ವಲ್ಪ ದಿನ ಅಂಬಿ ಗೆಟಪ್ ನ ಕಂಟಿನ್ಯೂ ಮಾಡಿ ಅನಿಕಂತವ ಅದೇನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಸರ್. ಸರ್, ಅಂಬಿ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ದಿರೋ ವಿಷಯ ಅನಿಕಂಗೆ ಗೊತ್ತಾಯ್ತೆ ಸರ್. ಅದಕ್ಕೆಯ ಅಂಬಿ ಬದುಕವಳೆ ಅಂತ DCP ಅವ್ರು ಹೇಳುತ್ತಿದ್ದಂಗೆ ನಾನ್ ಕೊಟ್ಟ ನಂಬರ್ಗೆ ಅನಿಕಾ ಫೋನ್ ಮಾಡಿತ್ತು. ಅದಕ್ಕೋಸ್ಕರ ನೀವು ಅಂಬಿ ಗೆಟಪ್ ನ ಮತ್ತೆ ಮತ್ತೆ ಹಾಕ್ಬೇಕು ಅನ್ಕೊಂಡಿದ್ದೀರಾ? ಹೌದು ಸರ್. ಕಂಬ್ಳಿ ಅವರೇ, ಪ್ಲೀಸ್, ಇದನ್ನ ನಾವು ಕಂಟಿನ್ಯೂ ಮಾಡ್ತಿರೋದೇ ಒಳ್ಳೇದು. ಯಾಕೆ ಸರ್? ನೋಡಿ ಕಂಬ್ಳಿ ಅವರೇ, ನೀವು ಅಂಬಿ ಗೆಟಪ್ ಹಾಕಿದ್ದು ನಿಮ್ಮನ್ನ ಪೊಲೀಸ್ ಅವರು ಅರೆಸ್ಟ್ ಮಾಡೋದನ್ನ ತಪ್ಪಿಸೋದಕ್ಕೆ. ಇದು ಟೆಂಪರರಿ ಪ್ಲಾನ್ ಅಷ್ಟೇ. ಇದನ್ನ ನಾವು ಕಂಟಿನ್ಯೂ ಮಾಡಿದ್ರೆ ನಿಮ್ಗೆ ತೊಂದರೆ ಆಗೋದು. ನೋಡಿ, ನಾವ್ ಇದನ್ನ ಕಂಟಿನ್ಯೂ ಮಾಡೋದು ಸೇಫ್ ಅಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಎಲ್ರಿಗೂ ಡೌಟ್ ಬರುತ್ತೆ. ಅದರಲ್ಲೂ ಅನಿಕಾ ನಿಮ್ಮನ್ನ ಯಾವ್ದ್ರಲ್ಲಾದ್ರೂ ಸಿಗಾಕಿಸ್ಬೇಕು ಅಂತ ಕಾಯ್ತಾನೆ ಇರ್ತಾಳೆ. ಒಂದ್ ಹೋಗಿ ಇನ್ನೊಂದಾಗದ್ ಬೇಡ ಕಂಬ್ಳಿ ಅವರ, ಪ್ಲೀಸ್, ನಾವ್ ಇದನ್ನ ಇಲ್ಲಿಗೆ ನಿಲ್ಸೋಣ. ನೋಡಿ, ಇದ್ರ ಜೊತೆ ನಿಮ್ಗೆ ಕಾಲೇಜ್ ಜವಾಬ್ದಾರಿನೂ ಇದೆ. ಕಾಲೇಜ್ ಕೆಲಸಗಳು, ಮನೆ, ಇದನ್ನೆಲ್ಲ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ? ಮನೇಲಿ ಎಲ್ರಿಗೂ ವಿಷಯ ಗೊತ್ತಾಯ್ತು ಅಂದ್ರೆ ಬೇರೆ ತರನೇ ಅರ್ಥ ಮಾಡ್ಕೊಂತಾರೆ. ಇದೆಲ್ಲ ಬೇಡ ಕಂಬ್ಳಿ ಅವರ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.